Hi students, very good morning. So today now trading account format. So discuss mana. So previous class. So business transaction or items, capital revenue bage telkondidiralva. So before class alli nimge trading account P&L ella explain madidini. So ig just iga problem direct problem hogana. So idralli format first trading P&L and balance sheet. So format ge clean ag observe madi. So format ni once understand madkondre so easy agi ni problem na artha madkobodu. Clear. So iga three accounts prepare madbeku ellaru gottalva final accounts alli three accounts. First one trading account, second one profit and loss account, final one balance sheet. Clear. So ithara balance sheet ithara three accounts prepare madbeku. Trading account alli nimge trial balance. So first of all nodi illi ನಿಮಗೆ ಫೈನಲ್ ಅಕೌಂಟ್ಸ್ ಪ್ರಾಬ್ಲಮ್ ಅನ್ನೋದು ಈ ರೀತಿ ಇರುತ್ತೆ. ಸೊ ಪ್ರಿಪೇರ್ ಟ್ರೇಡಿಂಗ್ ಪಿ ಎಂಡ್ ಎಲ್ ಆ್ಯಂಡ್ ಇಯರ್ ಎಂಡಿಂಗ್ ಅಥವಾ ಬ್ಯಾಲೆನ್ಸ್ ಶೀಟ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಡೇಟ್ ಆಫ್ ಫಮ್ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್. ಸೊ ಇಲ್ಲಿ ಒಂದು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ನಿಮಗೆ ವಿತ್ ದ ಹೆಲ್ಪ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಹೇಳಿದ್ಯಾ. ಸೊ ಅಡ್ಜಸ್ಟ್ಮೆಂಟ್ಸು ಇದೆ ಪ್ಲಸ್ ಟ್ರಯಲ್ ಬ್ಯಾಲೆನ್ಸ್ ಇದೆ. ಸೊ ಇವೆರಡು ಹೆಲ್ಪ್ ಮಾಡ್ಕೊಂಡು ಏನು ಮಾಡಬೇಕು, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಈ ತ್ರೀ ಐಟಮ್ಸ್ನ ಪ್ರಿಪೇರ್ ಮಾಡಬೇಕು. ಕಾನ್ಸೆಪ್ಟ್ ಇದೆಯಾ? ಸೊ ಅಡ್ಜಸ್ಟ್ಮೆಂಟ್ಸ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಕೊಡ್ತಾರೆ ಪ್ಲಸ್ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಇಲ್ಲಿ ಕೊಟ್ಟಿರಲ್ವಾ? ಸೊ ಆಲ್ರೆಡಿ ನಿಮ್ಗೆ ಗೊತ್ತು ಟ್ರಯಲ್ ಬ್ಯಾಲೆನ್ಸ್ ಇದು ಕ್ಯಾಪಿಟಲ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್, ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟ್, ಪರ್ಚೇಸ್ ಟ್ರೇಡಿಂಗ್ ಅಕೌಂಟ್, ಸೇಲ್ಸ್ ಟ್ರೇಡಿಂಗ್ ಅಕೌಂಟ್, ರಿಟರ್ನ್ಸ್. ನೋಡಿ, ಕ್ರೆಡಿಟ್ ಅಲ್ಲಿರೋದು ಪರ್ಚೇಸ್ ರಿಟರ್ನು, ಡೆಬಿಟ್ ಅಲ್ಲಿರೋದು ಸೇಲ್ಸ್ ರಿಟರ್ನ್, ಗೊತ್ತಲ್ವಾ? ನೆಕ್ಸ್ಟ್ ಕ್ಯಾರೇಜ್, ಟ್ರೇಡಿಂಗ್, ರೆಂಟ್, ಪಿ ಎಂಡ್ ಎಲ್, ಡೆಟಾರ್ಸ್ ಆ್ಯಂಡ್ ಕ್ರೆಡಿಟರ್ಸ್, ಬ್ಯಾಲೆನ್ಸ್ ಶೀಟ್. ಸೊ ಎಲ್ಲ ಮರ್ತೋಗಿದ್ದಾರೆ ಅಂತ ರೀಕಾಲ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಮತ್ತೆ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀವಲ್ವಾ? ಸೊ ಅವಾಗ ಅರ್ಥ ಆಗುತ್ತೆ. ಸೊ ಈಗ ಈ ಥರ ಪ್ರಾಬ್ಲಮ್ ಕೊಡ್ತಾರೆ. ಸೊ ಸರ್ಟನ್ ಅಕೌಂಟ್ಗೆ ಅಂದರೆ ತ್ರೀ ಅಕೌಂಟ್ಸ್ ಬರುತ್ತಲ್ವಾ, ತ್ರೀ ಅಕೌಂಟಲ್ಲಿ ಯಾವ ಅಕೌಂಟ್ ಹೋಗುತ್ತೆ ಅನ್ನೋದನ್ನು ಫಸ್ಟ್ ಡಿವೈಡ್ ಮಾಡ್ಕೋಬೇಕು, ಆ ಪರ್ಟಿಕ್ಯುಲರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರಬೇಕು. ಸೊ ಮಾಡೋವಾಗ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ದ ಅಡ್ಜಸ್ಟ್ಮೆಂಟ್, ಸರ್ಟನ್ ಟ್ರಯಲ್ ಮೇಲೆ ಕೊಟ್ಟಿರೋ ಐಟಮ್ಸ್ಗೆ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಪ್ರಾಬ್ಲಮ್ ಅಲ್ಲಿ ನೋಡೋಣ ಏನೇನು ಬರುತ್ತೆ ಅಂತ. ಓಕೆನಾ? ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಓನ್ಲಿ ಒನ್ ಟೈಮ್ ಬರುತ್ತೆ, ಅದು ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಪಿ ಎಂಡ್ ಎಲ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ಎನಿ ತ್ರೀ ಅಕೌಂಟ್ಸಲ್ಲಿ ಓನ್ಲಿ ಒನ್ ಟೈಮ್ ಮಾತ್ರ ಬರುತ್ತೆ. ಯಾವುದು? ಟ್ರಯಲ್ ಬ್ಯಾಲೆನ್ಸ್ ಐಟಮ್. ಇದು ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಓನ್ಲಿ ಒನ್ ಟೈಮ್ ರಿಪೀಟ್ ಆಗುತ್ತೆ. ಅದೇ ಅಡ್ಜಸ್ಟ್ಮೆಂಟ್ ಐಟಮ್, ಅಡ್ಜಸ್ಟ್ಮೆಂಟ್ ಐಟಮ್ ಟೂ ಟೈಮ್ಸ್ ರಿಪೀಟ್ ಆಗುತ್ತೆ. ಒನ್ ಟ್ರೇಡಿಂಗ್ ಅಕೌಂಟಲ್ಲಿ ಬರ್ಬೋದು, ಆರ್ ಪಿ ಎಂಡ್ ಎಲ್ಲಲ್ಲಿ ಬರ್ಬೋದು, ಬ್ಯಾಲೆನ್ಸ್ ಶೀಟ್ ಕಂಪಲ್ಸರಿ ಸೆಕೆಂಡ್ ಟೈಮ್ ರಿಪೀಟ್ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಸೆಕೆಂಡ್ ಟೈಮ್ ರಿಪೀಟ್ ಆಗುತ್ತೆ. ಫಸ್ಟ್ ಟೈಮ್ ಬಂದು ಟ್ರೇಡಿಂಗ್ ಅಕೌಂಟ್ ಆರ್ ಪಿ ಎಂಡ್ ಎಲ್ ಅಕೌಂಟ್, ಎರಡರಲ್ಲಿ ಒಂದು ಕಡೆ ರಿಪೀಟ್ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಐಟಮ್ಸ್ ಟೂ ಟೈಮ್ಸ್ ಬರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಓನ್ಲಿ ಒನ್ ಟೈಮ್ ಬರುತ್ತೆ. ಕ್ಲಿಯರ್? ಸೊ ಈಗ ಟ್ರೇಡಿಂಗ್ ಅಕೌಂಟ್ ನೋಡಿ. ಟ್ರೇಡಿಂಗ್ ಅಕೌಂಟಲ್ಲಿ ಕಾಮನ್ ಆಗಿ ನೀವು ಆಲ್ರೆಡಿ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ಬರ್ದಿದ್ದೀರಾ. ಸೊ ನಾನು ಸೆಂಡ್ ಮಾಡಿದ್ದೀನಿ ನಿಮಗೆ, ಟ್ರೇಡಿಂಗ್ ಅಕೌಂಟ್ ಮಾಡಿದ್ದೀನಿ, ಪಿ ಎಂಡ್ ಎಲ್ ಸೆಂಡ್ ಮಾಡಿದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೂಡ ಸೆಂಡ್ ಮಾಡಿದ್ದೀನಿ. ಸೊ ತ್ರೀನೂ ಬರ್ದಿದ್ದೀರಲ್ವಾ? ಸೊ ಈಗ ಟ್ರೇಡಿಂಗ್ ಅಕೌಂಟಲ್ಲಿ ಅಲ್ಲಿ ನೋಡಿದ್ರೆ ನಿಮ್ಮ ಫಾರ್ಮೆಟ್ ನೋಡಿದಾಗ ಲೆಂತಿ ಇದೆ. ಸೊ ಕನ್ಫ್ಯೂಸ್ ಆಗುತ್ತಲ್ವಾ? ಸೊ ಈಗ ನೋಡಿ, ಶಾರ್ಟಾಗಿ ನೋಡೋಣ ಏನು ಬರುತ್ತೆ ಅಂತ. ಕಾಮನ್ನಾಗಿ ಬರೋದು ಪ್ರಾಬ್ಲಮ್ಮಲ್ಲಿ. ಸೊ ಫಸ್ಟ್ ಒನ್ ಟೂ ಗೊತ್ತಲ್ಲ ನಿಮಗೆ, ಟೂ ಕ್ರೆಡಿಟ್ ಸೈಡ್ ಬೈ, ಟೂ ಓಪನಿಂಗ್ ಸ್ಟಾಕ್, ಟೂ ಓಪನಿಂಗ್ ಸ್ಟಾಕ್. ಸೊ ಇಲ್ಲಿ ವ್ಯಾಲ್ಯೂ ಬಂದು ನಾನು ಎಕ್ಸ್ ಎಕ್ಸ್ ಅಂತ ಹಾಕ್ತೀನಿ. ನಿಮಗೆ ಪ್ರಾಬ್ಲಮ್ ಏನಾದರೂ ಓಪನಿಂಗ್ ಸ್ಟಾಕ್ ಕೊಟ್ಟರೆ ಅದನ್ನ ಎಲ್ಲಿ ತೊಗೋಬೇಕು? ಟ್ರೇಡಿಂಗ್ ಅಕೌಂಟ್. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಓಪನಿಂಗ್ ಸ್ಟಾಕ್ ಇರುತ್ತೆ ನೋಡಿ. ಇಲ್ಲಿ ಸ್ಟಾಕ್ ಇದೆ 119,000. ಯಾವಾಗ ಎಲ್ಲಿ ತೊಗೋಬೇಕಿದು? ಓಪನಿಂಗ್ ಸ್ಟಾಕ್ನ. ಓಪನಿಂಗ್ ಸ್ಟಾಕ್ 9,000 ಕಾಮನಾಗಿ ಬರೋದು. ಸೊ ಇನ್ನೊಂದು ಕಾಮನಾಗಿ ಬರೋದು ಪರ್ಚೇಜಸ್. ಸೊ ಪರ್ಚೇಜಸ್ ಕೊಟ್ಟಿರ್ತಾರೆ. ಸೊ ಏನೋ ಸಪೋಸ್ ರಿಟರ್ನ್ಸ್ ಇಲ್ಲ ಅಂದರೆ, ಪರ್ಚೇಸ್ಗೆ ರಿಟರ್ನ್ಸ್ ಇಲ್ಲ ಅಂದರೆ ಡೈರೆಕ್ಟ್ ಔಟರ್ ಕಾಲಮ್. ಪರ್ಚೇಸ್ಗೆ ರಿಟರ್ನ್ ಇಲ್ಲ ಅಂದರೆ ಡೈರೆಕ್ಟ್ ಔಟರ್ ಕಾಲಮ್. ಏನಾದರೂ ಪರ್ಚೇಸ್ಗೆ ಏನಾದರೂ ರಿಟರ್ನ್ಸ್ ಕೊಟ್ಟರೆ, ಸೊ ಇನ್ನರ್ ಕಾಲಮಲ್ಲಿ ತೊಗೊಂಡು ಲೆಸ್ ರಿಟರ್ನ್ಸ್ ತೊಗೊಂಡು ಸರ್ಟನ್ ರಿಟರ್ನ್ಸ್ನ ಲೆಸ್ ಮಾಡಿ ಮತ್ತೆ ರಿಮೈನಿಂಗ್ ಅಮೌಂಟ್ನ ಔಟರ್ ಕಾಲಮಲ್ಲಿ ತೊಗೋಬೇಕು. ಇದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಫಸ್ಟ್ ಸ್ಟೆಪ್ ಬಂದು ಓಪನಿಂಗ್ ಸ್ಟಾಕ್, ಟ್ರಯಲ್ ಬ್ಯಾಲೆನ್ಸಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟರೆ ಓಪನಿಂಗ್ ಸ್ಟಾಕ್ ತೊಗೊತೀರಾ. ನೆಕ್ಸ್ಟ್ ಪರ್ಚೇಜಸ್ ಇದ್ದರೆ ಅದನ್ನು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ರಿಟರ್ನ್ಸ್ ಇದ್ದರೆ, ಟ್ರಯಲ್ ಬ್ಯಾಲೆನ್ಸಲ್ಲಿ ರಿಟರ್ನ್ಸ್ ಇದ್ದರೆ ಇನ್ನರ್ ಕಾಲಮ್ ತೊಗೊಂಡು ಲೆಸ್ ರಿಟರ್ನ್ಸ್ ಮತ್ತು ಔಟರ್ ಕಾಲಮ್. ರಿಟರ್ನ್ ಇಲ್ವಾ, ಡೈರೆಕ್ಟಾಗಿ
ಪರ್ಚೇಸ್ಗೆ ಏನು ಅಮೌಂಟ್ ಕೊಟ್ಟಿದ್ದಾರೆ ಅದು ಡೈರೆಕ್ಟಾಗಿ ಪೋಸ್ಟ್ ಮಾಡಿ. ಕ್ಲಿಯರ್ ನೋಡಿ, ಪರ್ಚೇಸ್ ಯಾವ ರೀತಿ ಮಾಡ್ತೀರಾ ಡೆಬಿಟ್ ಸೈಡ್, ಅದೇ ರೀತಿ ಸೇಲ್ಸ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೇಲ್ಸ್ ಸೇಮ್, ಸೇಲ್ಸ್ ಅಮೌಂಟ್ ಇನ್ನರ್ ಕಾಲಮ್, ರಿಟರ್ನ್ಸ್ ಇದ್ದರೆ ಲೆಸ್ ಸೇಲ್ಸ್ ರಿಟರ್ನ್ ಇನ್ನರ್ ಕಾಲಮ್, ಸೊ ಔಟರ್ ಕಾಲಮ್. ರಿಟರ್ನ್ಸ್ನ ಲೆಸ್ ಮಾಡಬೇಕು, ರಿಟರ್ನ್ಸ್ನ ಏನು ಮಾಡಬೇಕು ಲೆಸ್. ಸಪೋಸ್ ಪ್ರಾಬ್ಲಮಲ್ಲಿ ರಿಟರ್ನ್ಸ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು, ಆ ವ್ಯಾಲ್ಯೂನ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ರಿಟರ್ನ್ಸ್ ಇದ್ದಾಗ ಇನ್ನರ್ ಕಾಲಮಲ್ಲಿ ತೊಗೊಂಡು ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ನ ಔಟರ್ ಕಾಲಮಲ್ಲಿ ತೋರಿಸ್ಬೇಕು. ಸೊ ಇಷ್ಟು ಎಲ್ಲರಿಗೂ ಬರ್ತೈತಲ್ವಾ? ಡೆಬಿಟ್ ಸೈಡ್ ಟು ಓಪನಿಂಗ್ ಸ್ಟಾಕ್, ಸ್ಟಾಕ್ ಕೊಟ್ಟಿರ್ತಾರೆ, ಸ್ಟಾಕ್ನ ಎಲ್ಲಿ ತೊಗೋಬೇಕು ಟ್ರೇಡಿಂಗ್ ಅಕೌಂಟಲ್ಲಿ. ನೆಕ್ಸ್ಟ್ ಪರ್ಚೇಸಸ್, ರಿಟರ್ನ್ಸ್ ಇದ್ದರೆ ಲೆಸ್ ರಿಟರ್ನ್ಸ್. ಓಕೆನಾ? ಸೊ ಕ್ರೆಡಿಟ್ ಸೈಡ್ ಓನ್ಲಿ ಇನ್ನೊಂದು ಐಟಮ್ ಬರುತ್ತೆ ನೋಡ್ಬಿಡಿ, ಬೈ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ತೊಗೋಬೇಕು. ಓಪನಿಂಗ್ ಸ್ಟಾಕ್ ಬಂದು ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಬಂದು ಕ್ರೆಡಿಟ್ ಸೈಡ್. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ ಅಂದರೆ ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಎಲ್ಲೂ ಸಿಗೋದಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಯಾವತ್ತೇ ಆಗಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಇರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಡಿರ್ತಾರೆ. ನೋಡಿ, ಸ್ಟಾಕ್ ವ್ಯಾಲ್ಯೂಡ್ 12,000 ಆನ್ 31st 12 12. ನೋಡಿ, 1 1 ಅಂದರೆ ಓಪನಿಂಗ್, 31st 12 ಅಂದರೆ ಎಂಡಿಂಗ್. ಅರ್ಧ್ಯಾ ಎಂಡಿಂಗ್ ಮೀನ್ಸ್ ಕ್ಲೋಸಿಂಗ್. ಸೊ ಓಪನಿಂಗ್ ಸ್ಟಾಕ್ ಬಂದು ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಬಂದು ಕ್ರೆಡಿಟ್ ಸೈಡ್ ತೊಗೊತೀರಾ. ಕಾನ್ಸೆಪ್ಟ್ ಇದೆಯಾ? ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ ಟ್ರಯಲ್ ಬ್ಯಾಲೆನ್ಸ್ ಇರೋದಿಲ್ಲ, ಎಲ್ಲಿ ಇನ್ಫಾರ್ಮೇಷನ್ನು ಅಡ್ಜಸ್ಟ್ಮೆಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಕ್ಲಿಯರ್? ಸೊ ಮತ್ತೆ ಇನ್ನು ಡೆಬಿಟ್ ಸೈಡ್ ಇನ್ನು ಕಾಮನ್ ಆಗಿ ಬರೋದೊಂದು ಬರುತ್ತೆ, ಟು ವೇಜಸ್. ವೇಜಸ್, ಸೊ ವೇಜಸ್ ಅಂದರೆ ಕೂಲಿ. ನಿಮ್ಗೆ ಹೇಳಿ, ಟ್ರೇಡಿಂಗ್ ಅಕೌಂಟಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಯಾವ ತೊಗೊತೀರಾ? ಫ್ಯಾಕ್ಟರಿ. ಅದೇ ಪಿ ಎಂಡ್ ಎಲ್ ಅಕೌಂಟ್ ಆದರೆ ಆಫೀಸ್. ಸೊ ವೇಜಸ್ ಅಂದರೆ ಫ್ಯಾಕ್ಟರಿಗೆ ರಿಲೇಟೆಡ್ ಆಗಿರುತ್ತಲ್ವಾ, ಸೊ ಫ್ಯಾಕ್ಟರಿ ಎಕ್ಸ್ಪೆನ್ಸ್ಗೆ ತೊಗೊಳ್ಳಿ. ಸೊ ವೇಜಸ್ ಅಮೌಂಟ್ ಕೊಡ್ತಾರೆ. ಸಪೋಸ್ ಟ್ರಯಲ್ ಬ್ಯಾಲೆನ್ಸಲ್ಲಿ ನಿಮಗೆ ವೇಜಸ್ ಕೊಟ್ಟರೆ, ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ. ನೋಡಿ, ಇಲ್ಲಿ ವೇಜಸ್ ಇದೆ, ಸೊ ವೇಜಸ್ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು ಟ್ರೇಡಿಂಗ್ ಅಕೌಂಟ್ಗೆ. ಸಪೋಸ್ ವೇಜಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ, ನೋಡಿ ಇಲ್ಲಿ ಸಡನ್ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಕ್ಲೋಸಿಂಗ್ ಸ್ಟಾಕ್, ಡಿಪ್ರಿಷಿಯೇಷನ್ ಆನ್ ಮಿಷಿನರಿ ಫರ್ನಿಚರ್ಸ್ ಮತ್ತೆ ನೋಡೋಣ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ನೋಡಿ, ಸ್ಯಾಲರಿಗೆ ಅಡ್ಜಸ್ಟ್ಮೆಂಟ್. ನೋಡಿ, ಸ್ಯಾಲರಿ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ. ನೆಕ್ಸ್ಟ್ ರೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ರೆಂಟ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಡ್ ಡೇಟ್ಸ್ಗೆ, ಡೆಟರ್ಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಈ ಥರ ಸರ್ಟನ್ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾ ಇರ್ತಾರೆ. ಸಪೋಸ್ ಈ ಪ್ರಾಬ್ಲಮಲ್ಲಿ ವೇಜಸ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ವೇಜಸ್ಗೆ ಅಡ್ಜಸ್ಟ್ಮೆಂಟ್ ಕಾಮನ್ ಆಗಿ ಬರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ, ಈಗ ಈ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ, ಸೊ ಅಡ್ಜಸ್ಟ್ಮೆಂಟ್ ಇಲ್ದಿರುವಾಗ ವೇಜಸ್ ಏನಿದೆ 5,000. ಸೊ ಡೈರೆಕ್ಟಾಗಿ 5,000 ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು. ಸಪೋಸ್ ವೇಜಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ, ನಿಮ್ಗೇನು ಕೊಡ್ತಾರೆ ವೇಜಸ್ ಕೊಟ್ಟರೆ ಜಾಸ್ತಿ, ಮ್ಯಾಕ್ಸಿಮಮ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಕೊಡ್ತಾರೆ. ಸೊ ಇಲ್ಲೇನಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ, ಸೇಮ್ ಆ್ಯಸ್ ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಸರ್ಟನ್ ಅಮೌಂಟ್ ಕೊಡ್ತಾರೆ. ಎನಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾಗ ಆ್ಯಡ್ ಮಾಡ್ಕೋಬೇಕು ಔಟ್ಸ್ಟ್ಯಾಂಡಿಂಗ್. ಸೊ ಇನ್ನರ್ ಕಾಲಮಲ್ಲಿ, ಸೊ ಬಂದಿರೋ ಅಮೌಂಟ್ನ ಔಟರ್ ಕಾಲಮಲ್ಲಿ. ಸೊ ಏನು ಔಟ್ಸ್ಟ್ಯಾಂಡಿಂಗ್ ಏನಿಲ್ಲ, ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಅಂದ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ, ಅವಾಗ ಏನು ಮಾಡಬೇಕು ಡೈರೆಕ್ಟಾಗಿ ಆ ವ್ಯಾಲ್ಯೂನ ಔಟರ್ ಕಾಲಮಲ್ಲಿ ರೆಪ್ರೆಸೆಂಟ್. ಸೊ ಔಟ್ಸ್ಟ್ಯಾಂಡಿಂಗ್ ಯಾಕೆ ಆ್ಯಡ್ ಮಾಡಬೇಕು? ನಿಮ್ಗೆ ಗೊತ್ತು, ಔಟ್ಸ್ಟ್ಯಾಂಡಿಂಗ್ ಮತ್ತು ಪ್ರೀಪೇಯ್ಡ್ ಟೂ ವರ್ಡ್ಸ್ ಎಲ್ಲರಿಗೂ ಗೊತ್ತಲ್ವಾ? ಸೊ ಆಲ್ರೆಡಿ ನಮ್ಗೆ ಬಂದಿದೆ, ಒಂದು ಔಟ್ಸ್ಟ್ಯಾಂಡಿಂಗ್, ಇನ್ನೊಂದು ಪ್ರೀಪೇಯ್ಡ್. ಏನು ಔಟ್ಸ್ಟ್ಯಾಂಡಿಂಗ್ ಮತ್ತು ಪ್ರೀಪೇಯ್ಡ್ ಅಂದರೆ, ಔಟ್ಸ್ಟ್ಯಾಂಡಿಂಗ್ ಅಂದರೆ ಆಲ್ರೆಡಿ ನಮಗೆ ಬರಬೇಕಾಗಿರೋ ಅಮೌಂಟ್, ಸೊ ಬರಬೇಕಾಗಿರೋ ಅಮೌಂಟು. ಪ್ರೀಪೇಯ್ಡ್ ಅಂದರೆ ಆಲ್ರೆಡಿ ಮುಂಚಿತವಾಗಿ ಪ್ರೀ, ಸೊ ಫಸ್ಟಲ್ಲಿ ಏನು ಮಾಡ್ತಾಯಿದ್ದೀವಿ, ಪೇ ಮಾಡ್ತಾಯಿದ್ದೀವಿ ಪ್ರೀಪೇಯ್ಡ್. ಸೊ ಫಸ್ಟ್ ಅಡ್ವಾನ್ಸ್ ಆಗಿ, ಪ್ರೀಪೇಯ್ಡ್ ಮೀನ್ಸ್ ಅಡ್ವಾನ್ಸ್. ಸೊ ಅಡ್ವಾನ್ಸ್, ಪ್ರೀಪೇಯ್ಡ್ ಮೀನ್ಸ್ ಅಡ್ವಾನ್ಸಾಗಿ ಅಮೌಂಟ್ನ ನಾವು ಪೇ ಮಾಡ್ತಾಯಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಅಂದರೆ ನಮ್ಗೆ ಬರಬೇಕಾಗಿರೋ ಅಮೌಂಟ್. ಸೊ ಎನಿ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಎನಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಸರ್ಟನ್ಗೆ ಆ್ಯಡ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಎನಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಪ್ರೀಪೇಯ್ಡ್ ಆರ್ ಅಡ್ವಾನ್ಸ್, ಎರಡೂ ಒಂದೇ ವರ್ಡ್ಸ್. ಪ್ರೀಪೇಯ್ಡ್ ಆರ್ ಅಡ್ವಾನ್ಸ್ ಕೊಟ್ಟಾಗ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಇವು ಎರಡು ವರ್ಡ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಇಲ್ಲಿ, ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟರೆ, ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಪ್ರೀಪೇಯ್ಡ್ ಆರ್ ಅಡ್ವಾನ್ಸ್ ಅಂತ ಕೊಟ್ಟರೆ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಇಷ್ಟಾಯಿತು. ಸೊ ಕಾಮನ್ ಆಗಿ ಇಷ್ಟೇ ಬರೋದು. ಇನ್ನೇನು ಬರುತ್ತೆ ಅಂದರೆ ಕಾಮನ್ ಆಗಿನ, ಸೊ ಕ್ಯಾರೇಜ್ ಇನ್ವರ್ಡ್ ಬರ್ಬೋದು. ಸೊ ಕ್ಯಾರೇಜ್ ಇನ್ವರ್ಡ್, ಸೊ ಅಮೌಂಟ್ ತೊಗೊಳ್ಳಿ. ಸಪೋಸ್ ಕ್ಯಾರೇಜ್ ಔಟ್ವರ್ಡ್ ಕೊಟ್ಟರೆ, ಕ್ಯಾರೇಜ್ ಔಟ್ವರ್ಡ್ ಕೊಟ್ಟರೆ
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ಕ್ಯಾರೇಜ್ ಇನ್ವರ್ಡ್ ಅಂದರೆ ಟ್ರೇಡಿಂಗ್ ಅಕೌಂಟ್, ಕ್ಯಾರೇಜ್ ಔಟ್ವರ್ಡ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಬರುತ್ತೆ, ಸಿಮ್ ಲೈಟಿಂಗ್, ಲೈಟಿಂಗ್ ಸಾಕ್ಬಿಡಿ, ಇಸ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇಷ್ಟೇ ಬರೋದು. ರಿಮೈನಿಂಗ್ ಪ್ರಾಬ್ಲಮ್ಸ್ ಏನಂತ ಬಂದರೆ ಸೊ ಮತ್ತೆ ಕಂಟಿನ್ಯೂ ಮಾಡ. ಸೊ ಇಷ್ಟು ತೊಗೊಳ್ತೀರಾ, ಸೊ ಮತ್ತೆ ಕ್ಲೋಸ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ನಿಮ್ಗೆ ಕಾಮನ್ ಆಗಿ ಇಷ್ಟ ಬರೋದು, ಇನ್ನೇನು ಬರೋದಿಲ್ಲ, ಒಂದು ಸೇಲ್ಸು ಲೆಸ್ ರಿಟರ್ನ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್ ತೊಗೊಳ್ತೀರಾ, ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿರುತ್ತೆ. ಓಪನಿಂಗ್ ಸ್ಟಾಕ್ ಎಲ್ಲಿರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿರುತ್ತೆ. ಪರ್ಚೇಸಸ್ ಲೆಸ್ ರಿಟರ್ನ್ಸ್ ವೇಜಸ್ ಎನಿ ಔಟ್ ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಪ್ರೀಪೇಯ್ಡ್ ಕೊಟ್ಟರೆ ಲೆಸ್ ಪ್ರೀಪೇಯ್ಡ್, ಔಟ್ ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಔಟ್ ಸ್ಟ್ಯಾಂಡಿಂಗ್ ಔಟರ್ ಕಾಲಮ್. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ ಕೊಟ್ಟರೆ ಟ್ರೇಡಿಂಗ್ ಅಕೌಂಟ್, ಕ್ಯಾರೇಜ್ ಔಟ್ವರ್ಡ್ ಕೊಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಲೈಟಿಂಗ್, ವಾಟರ್, ಆಕ್ಟ್ರಾಯಿಲ್ ಎಲ್ಲನೂ ಇಲ್ಲೇ ಬರುತ್ತೆ ಡೆಬಿಟ್ ಸೈಡ್. ಸೊ ನಿಮಗೆ ನೋಟ್ಸಲ್ಲಿ ಕೊಟ್ಟಿನಲ್ವಾ, ಲೆಂತ್ ಇದೆ ಫಾರ್ಮೇಟ್, ಒಂದ್ಸಲ ಓದಿಬೇಕಾದ್ರೆಲ್ಲೂ, ಬಟ್ ಅಷ್ಟು ಇನ್ಫಾರ್ಮೇಷನ್ ಎಸಿಟಿ ಇಲ್ಲ. ಸೊ ಇಷ್ಟು ಮಾತ್ರ ಆದರೂ ಪ್ರಿಪೇರ್ ಆಗಬೇಕು ಎಲ್ಲರೂ, ಕ್ಲಿಯರ್? ಸೊ ಇಷ್ಟು ಮಾಡ್ಕೊಂತೀರಾ ನೀವು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಲೆಡ್ಜರ್ ನೀವು ಯಾವ ರೀತಿ ಕ್ಲೋಸ್ ಮಾಡ್ತಿರೋ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್. ಸೊ ಲೆಡ್ಜರ್ ಕ್ಲೋಸ್ ಮಾಡೋದು ಎಲ್ಲರಿಗೂ ಬರುತ್ತಲ್ವಾ. ಸೊ ಫಸ್ಟ್ ರೆಫರ್ ಮಾಡ್ಕೋಬೇಕು, ಡೆಬಿಟ್ ಸೈಡ್ ಎಷ್ಟು, ಕ್ರೆಡಿಟ್ ಸೈಡ್ ಎಷ್ಟು ಅಂತ ಕಾನ್ಸೆಪ್ಟ್. ನನ್ನ ಪ್ರಾಬ್ಲಮ್ ಈ ಪ್ರಾಬ್ಲಮಲ್ಲಿ ಫಾರ್ ಎಕ್ಸಾಂಪಲ್ ಡೆಬಿಟ್ ಸೈಡ್ ಸಾರಿ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್ ಬಂದಿದೆ ಅಂದ್ಕೊಳ್ತಾ ಇದ್ದೀನಿ, ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂತ, ಡೆಬಿಟ್ ಸೈಡ್ ಕಡಿಮೆ ಇದೆ. ಸೊ ಅದನ್ನೇನಂತ ಬರೀ ಕಾಮನಾಗಿ ನೀವೇನು ಬರೀತೀರಾ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಲ್ವಾ. ಇವಾಗೇನು ಬರಬೇಕು, ಟು ಗ್ರಾಸ್ ಪ್ರಾಫಿಟ್. ಏನಂತ ಬರಬೇಕು, ಗ್ರಾಸ್ ಪ್ರಾಫಿಟ್. ಮತ್ತೇನು ಬರೀಬೇಕು, ಟ್ರಾನ್ಸ್ಫರ್, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸಪೋಸ್ ಇಂಟರ್ ಚೇಂಜ್ ಆದರೆ ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಬೈ ಗ್ರಾಸ್ ಪ್ರಾಫಿಟ್ ಅಲ್ವಾ. ಇವಾಗೇನು, ಗ್ರಾಸ್ ಲಾಸ್, ಗ್ರಾಸ್ ಲಾಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆನಾ? ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದರೆ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್. ಸೊ ಇಂಟರ್ಚೇಂಜ್ ಆದರೆ ಗ್ರಾಸ್ ಲಾಸ್ ಟ್ರಾನ್ಸ್ಫರ್ ಟು ಯಾವುದೇ ಪ್ರಾಫಿಟ್ ಆರ್ ಲಾಸ್ ಬರಲಿ, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಕಾನ್ಸೆಪ್ಟ್ ಪಡ್ತಾಗಿದೆಯಾ? ಸೊ ಇಷ್ಟು ಮಾತು ತಿಳ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಒನ್ ಟೈಮ್ ಇದು. ಸೊ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಫಾರ್ಮೇಟು, ಡೆಬಿಟ್ ಟು ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಇಷ್ಟೇ ಫಾರ್ಮೇಟು. ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ನೋಡಿ. ಪರ್ಟಿಕ್ಯುಲರ್ಸ್ ಟು ಓಪನಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಎಲ್ಲಿರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಎಲ್ಲಿರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಎಲ್ಲಿರುತ್ತೆ. ಓಪನಿಂಗ್ ಸ್ಟಾಕ್ ಬಂದು ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಬಂದು ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಪರ್ಚೇಜಸ್ ಇನ್ನರ್ ಕಾಲಮ್, ರಿಟರ್ನ್ಸ್ ಇದ್ದಾಗ ಲೆಸ್ ರಿಟರ್ನ್ಸ್ ಔಟರ್ ಕಾಲಮ್. ವೇಜಸ್ ಪ್ರೀಪೇಯ್ಡ್ ಕೊಟ್ಟರೆ ಲೆಸ್ ಮಾಡಬೇಕು, ಔಟ್ ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ ಮೀನ್ಸ್ ಟ್ರೇಡಿಂಗ್ ಅಕೌಂಟ್, ಕ್ಯಾರೇಜ್ ಔಟ್ವರ್ಡ್ ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲೈಟಿಂಗ್. ನೆಕ್ಸ್ಟ್ ಸೇಲ್ಸ್ ಸೇಮ್ ಆ್ಯಸ್ ಇಟ್ ಈಸ್, ಪರ್ಚೇಸ್ ಯಾವ ರೀತಿ ಮಾಡೋದು ಅದೇ ರೀತಿ ಟ್ರೀಟ್ ಮಾಡಿ. ನೆಕ್ಸ್ಟ್ ಕ್ಲೋಸ್ ಮಾಡೋದು ಎಲ್ಲರಿಗೂ ಬರುತ್ತಲ್ವಾ, ಸೇಮ್ ಆ್ಯಸ್ ಇಟ್ ಈಸ್ ಕ್ಲೋಸ್ ಮಾಡಿ. ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮೆಟ್ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬೈ.